ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಕ್ಯಾನ್ಸರ್ ಅನ್ನೋ ಕಾಯಿಲೆ ಇಡೀ ಜಗತ್ತಿನಲ್ಲಿ ಬಹಳ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಸುಮಾರು ಪ್ರತಿ ವರ್ಷ 18 ಲಕ್ಷ ಹೊಸ ಕ್ಯಾನ್ಸರ್ ಪೇಷಂಟ್ಸ್ ಬರ್ತಾ ಇದ್ದಾರೆ ಪ್ರತಿ ವರ್ಷ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು 1 ಲಕ್ಷ ಕ್ಯಾನ್ಸರ್ ಪೇಷಂಟ್ಸ್, ಹೊಸ ಕ್ಯಾನ್ಸರ್ ಪೇಷಂಟ್ಸು ಇರೋ ಕ್ಯಾನ್ಸರ್ ಪೇಷಂಟ್ಸ್ ಬಿಟ್ಟು ಹೊಸ ಕ್ಯಾನ್ಸರ್ ಪೇಷಂಟ್ಸು ನಾವು ನೋಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ನಮ್ಮ ಆಸ್ಪತ್ರೆ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಿ ವರ್ಷಕ್ಕೆ ಸುಮಾರು 9,000 ಹೊಸ ಕ್ಯಾನ್ಸರ್ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಈ ಸ್ಕ್ರೀನಿಂಗ್ ಅನ್ನೋದು ಜಾಸ್ತಿ ಇಲ್ಲ ನಮ್ಮ ದೇಶದಲ್ಲಿ. ಇವಾಗ ಫಾರಿನ್ ದೇಶಗಳು ನೋಡಿದ್ರೆ ಪ್ರತಿದಿನ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಇಡೀ ಪಾಪ್ಯುಲೇಷನ್ ಏನಿದೆ, ಇಡೀ ಜನಾಂಗಕ್ಕೆ, ದೇಶದಲ್ಲಿ ಎಲ್ಲರಿಗೂ ಮಾಡ್ತಾರೆ. ನಮ್ಮಲ್ಲಿ ಆ ಪಾಲಿಸಿ ಇಲ್ಲ, ಅಂದರೆ ಆ ಮೆಥಡಾಲಜಿ ಇಲ್ಲ. ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾವು ಈ ಥರ ನಮ್ಮ ಗೌರ್ಮೆಂಟ್ ಆಗಲಿ ಇಲ್ಲ ಕೆಲವು ಆಸ್ಪತ್ರೆಗಳಾಗಲಿ ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನೋದು ಮಾಡಿಬಿಟ್ಟು ಕ್ಯಾನ್ಸರ್ನ ನಾವು ಕಂಡುಹಿಡಿತೀವಿ. ಜನರಿಗೆ ಕ್ಯಾನ್ಸರ್ ಬಗ್ಗೆ ಅಷ್ಟು ತಿಳುವಳಿಕೆ ಇದುವರೆಗೂ ಇಲ್ಲ. ನಾವು ಇವಾಗ ಹೆಚ್ಚಾಗಿ ಆ ತಿಳುವಳಿಕೆಯನ್ನು ಜನರಲ್ಲಿ ಹೇಳ್ಕೊಟ್ಟು ಜನರಿಗೆ ಕ್ಯಾನ್ಸರ್ ಬಗ್ಗೆ, ಆಮೇಲೆ ಜನಕ್ಕೆ ತಿಳಿಸ್ಕೊಟ್ಟು ಮೊದಲನೇ ಸ್ಟೇಜಲ್ಲೇ ಕ್ಯಾನ್ಸರು ಅವರು ಡಾಕ್ಟರ್ ಹತ್ರ ಹೋಗುವಂತೆ ನಾವು ಇದನ್ನು ಇವಾಗ ಶುರು ಮಾಡಬೇಕು. ನಿಮ್ಮಲ್ಲಿ ಕ್ಯಾನ್ಸರ್ ಹೆಂಗೆ ಬರುತ್ತೆ, ಕ್ಯಾನ್ಸರ್ ಅಂದರೆ ಏನು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಹೈಸ್ಕೂಲ್ ಮಕ್ಕಳಿದ್ದಾರೆ ಸ್ವಲ್ಪ ಕೆಲವು ಜನ. ಕ್ಯಾನ್ಸರ್ ಅಂದರೆ ಏನು ಅಂತ ಯಾರಾದರೂ ಹೇಳ್ತೀರಾ? ಕ್ಯಾನ್ಸರ್ ಹೆಂಗೆ ಬರುತ್ತೆ, ಕ್ಯಾನ್ಸರ್ ಅಂದರೆ ಏನು? ಎದ್ದು ನಿಂತ್ಕೊಂಡು ಹೇಳಿ. ಲಿವರ್ ಇದೆ, ಪ್ಯಾನ್ಕ್ರಿಯಾಸ್ ಇದೆ, ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ನೋಸ್ ಇದೆ. ಆಲ್ ದೀಸ್ ಆರ್ಗನ್ ನಾವೇನ್ ಹೇಳ್ತೀವಿ, ದೇ ಆರ್ ಮೇಡ್ ಔಟ್ ಆಫ್ ಟಿಶ್ಯೂಸ್. ಅದಕ್ಕಿಂತ ಬ್ರೇಕ್ ಡೌನ್ ಮಾಡಬೇಕು ಅಂದ್ರೆ ಟಿಶ್ಯೂಸ್. ನಾವು ದಿಸ್ ಟಿಶ್ಯೂಸ್ ಆರ್ ಮೇಡ್ ಆಫ್ ಸೆಲ್ಸ್, ಜೀವಕೋಶ ಅಂತ ಏನ್ ಹೇಳ್ತೀವಿ ಸೆಲ್ಸ್. ನಾವು ಸೆಲ್ಸ್ ಅಲ್ಲಿ ಮೇನ್ ಆಗಿ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ಮೈಟೋಕಾಂಡ್ರಿಯಾ ಇರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ ಒಂದು ಸೆಲ್ ಒಳಗಡೆ. ಮೇ ಬಿ ನೀವೆಲ್ಲರೂ ಓದಿರ್ಬೋದು ಸೆಲ್ ಒಳಗಡೆ ಏನಿರುತ್ತೆ. ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ, ಅದಕ್ಕೆ ನಾವು ಟೀಲೋಮಿಯರ್ ಅಂತೀವಿ. ಸೆಲ್ ಒಳಗಡೆ ಇರುತ್ತೆ ಟೀಲೋಮಿಯರ್. ಏನು ಅಂದ್ರೆ ಇಟ್ ಇಸ್ ಲೈಕ್ ಎ ಟೈಲ್ ಫಾರ್ ದ ಸೆಲ್. ಅದಕ್ಕೊಂದು ಬಾಲ ಸೆಲ್ಗೆ. ಆ ಸೆಲ್ ಅಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್, ಇವಾಗ ನೀವು ಡಿಎನ್ಎ ಅಂತ ಹೇಳಿದ್ರಿ, ಆರ್ ಎನ್ ಎ ಇರುತ್ತೆ, ಡಿಎನ್ಎ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ಡಿಎನ್ಎ ಇದು ಒಂದು ಕೋಡ್ ಇರುತ್ತೆ, ಎ ಟಿ ಜಿ ಸಿ ಇರುತ್ತೆ, ಆ ಡಿಫ್ರೆಂಟ್ ಇದರಲ್ಲಿ ಡಿಫ್ರೆಂಟ್ ಅಲೈನ್ಮೆಂಟ್ ಇರುತ್ತೆ ಕೋಡ್ ಅಲ್ಲಿ. ನಾವು ಆ ಕೋಡ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಆವಾಗ ಕ್ಯಾನ್ಸರ್ ಕಾಸ್ ಆಗುತ್ತೆ. ಬಟ್ ಹೆಂಗ್ ಕ್ಯಾನ್ಸರ್ ಕಾಸ್ ಆಗುತ್ತೆ ಅಂದ್ರೆ, ಈ ಸೆಲ್ ಅಲ್ಲಿ 4 ಸ್ಟೇಜ್ ಇರುತ್ತೆ. ಸೆಲ್ಲು ಫಸ್ಟ್ ಏನಾಗುತ್ತೆ, ಹುಟ್ಟುತ್ತೆ. ಹುಟ್ಟದ್ಮೇಲೆ ದೊಡ್ಡದಾಗುತ್ತೆ, ದೊಡ್ಡದಾಗಿ ಅದು ರೀಪ್ರೊಡ್ಯೂಸ್ ಆಗುತ್ತೆ. ರೀಪ್ರೊಡ್ಯೂಸ್ ಅಂದ್ರೆ ಒಂದ್ ಇರೋದು ಎರಡ್ ಆಗುತ್ತೆ, ಎರಡು ಇರೋದು 4 ಆಗುತ್ತೆ, 4 8 ಆಗುತ್ತೆ, ಹಂಗೆ. ದಟ್ ಇಸ್ ದ ರೀಪ್ರೊಡಕ್ಷನ್ ಇಸ್ ದ ವೇ ಇಟ್ ರೀಪ್ರೊಡ್ಯೂಸ್. ನೆಕ್ಸ್ಟ್ ರೀಪ್ರೊಡ್ಯೂಸ್ ಆದ್ಮೇಲೆ ಮೆಚ್ಯೂರ್ ಆಗುತ್ತೆ, ಅಂದ್ರೆ ಓಲ್ಡ್ ಆಗುತ್ತೆ. ಓಲ್ಡ್ ಆಗ್ಬಿಟ್ಟು ಸತ್ತೋಗುತ್ತೆ. ಅದು ಸತ್ತೋಗ್ಲೇಬೇಕು, ಅದು ಪ್ರಕೃತಿಯ ನಿಯಮ. ದಟ್ಸ್ ದ ಯೂನಿವರ್ಸಲ್ ರೂಲ್. ನಮ್ಮ ಬಾಡಿನಲ್ಲಿ ಇವಾಗ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಆಫ್ ಸೆಲ್. ಆಕ್ಚುಲಿ 37 ಬಿಲಿಯನ್ ಸೆಲ್ಸ್ ಅಂತ. ಕೋಟ್ಯಾಂತರ ಸೆಲ್ಸ್ ಹುಟ್ತಾ ಇರ್ತಾರೆ, ಕೋಟ್ಯಾಂತರ ಸೆಲ್ಸ್ ಸಾಯ್ತಾ ಇರುತ್ತೆ ಪ್ರತಿ ಸೆಕೆಂಡು. ಇವಾಗ ನಮ್ ಕಾಣಿಸಲ್ಲ, ಬಟ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಈ ಟೀಲೋಮಿಯರ್ ಅಲ್ಲಿ ವ್ಯತ್ಯಾಸ ಇರುತ್ತಲ್ಲ, ಅದರಿಂದ ಸೆಲ್ಲು ಸಾಯೋ ಬದಲು ಆ ಮಲ್ಟಿಪ್ಲಿಕೇಶನ್ ಸ್ಟೇಜ್ ಇರುತ್ತಲ್ಲ, ರಿಪ್ರೊಡಕ್ಷನ್ ಸ್ಟೇಜ್, ಅದರಲ್ಲೇ ಕಂಟಿನ್ಯೂ ಆದ್ರೆ ಕ್ಯಾನ್ಸರ್ ಆಗುತ್ತೆ ಅಷ್ಟೇ. ಸೊ ಸೆಲ್ಲು ರಿಪ್ರೊಡ್ಯೂಸ್ ಆಗಬೇಕು, ಮೆಚ್ಯೂರ್ ಆಗಬೇಕು, ಸಾಯಬೇಕು, ಸತ್ತೋಗ್ಬೇಕು, ಸಾಯಲ್ಲ, ಅದು ರಿಪ್ರೊಡಕ್ಷನ್ ಫೇಸ್ ಅಲ್ಲೇ ಇರುತ್ತೆ. ಸೊ ದಟ್ ಇಸ್ ವಾಟ್, ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಕ್ಯಾನ್ಸರ್ ಇಸ್. ಅಂಡ್ ಹೌ ಡಸ್ ದಟ್ ಹ್ಯಾಪನ್? ವೈ ಡಸ್ ಸೆಲ್ ಕಂಟಿನ್ಯೂ ಇನ್ ದಿ ರಿಪ್ರೊಡಕ್ಟರಿ ಫೇಸ್? ಅದಕ್ಕೆ ಕೆಲವು ಆ ಜೆನೆಟಿಕ್ ಕೋಡ್ ಅಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ. ವಾಟ್ ಕಾಸಸ್ ದಟ್
difference in the genetic code. ಇವಾಗ ATGC ನಾವು ಹೇಳ್ತೀವಿ ವಾಟ್ ಕಾಸಸ್ ದಟ್ ಚೇಂಜ್ ನಾವು ವೇರಿಯಸ್ ಫ್ಯಾಕ್ಟರ್ಸ್ ನ ಅದಕ್ಕೆ ನಾವು ಅದನ್ನ ಲಿಂಕ್ ಮಾಡಬಹುದು ಅದಕ್ಕೆ ಯಾವುದು ಆ ವ್ಯತ್ಯಾಸವನ್ನ ಕಾಸ್ ಮಾಡುತ್ತೋ ಅದಕ್ಕೆ ನಾವು ಕಾರ್ಸಿನೋಜೆನ್ ಅಂತೀವಿ ಇವಾಗ ಜೆನೆಟಿಕ್ ಕೋಡ್ ಅಲ್ಲಿ ವ್ಯತ್ಯಾಸ ಮಾಡುವುದು ಅದಕ್ಕೆ ಕಾರ್ಸಿನೋಜೆನ್ ಕಾರ್ಸಿನೋಜೆನ್ ಅಂದ್ರೆ ನಾವು ಸಿಗರೇಟ್ ಸೇದಿದ್ರೆ ಆಲ್ಕೋಹಾಲ್ ಕುಡಿದ್ರೆ ಆಲ್ ದೋಸ್ ಆರ್ ಕಾರ್ಸಿನೋಜೆನ್ಸ್ they cause the change in the DNA code in the telomere which bypasses the death phase and causes cancer this is the so nimge ivaga yaradru cancer eno hing agutte ante helidre neevu idyagi neevu itara vivara nimge idu root cause eno anta nimge ivaga ellaru this is what causes cancer but cancer now munche stage alli continue madak kashta ಇದಕ್ಕೂ ಒಂದು ಕಾರಣ ಇದೆ ಇವಾಗ ನಮ್ಗೊಂದು ಸೊಳ್ಳೆ ಕಚ್ಚಿದ್ರೆ ಇನ್ನೊಂದು ಇಡೀ ಬೊಬ್ಬೆ ಆಗ್ಬಿಡುತ್ತೆ ಇಲ್ಲೊಂದು ಗುಳ್ಳೆ ಆಗುತ್ತೆ ಅದೇನು ಅಂದ್ರೆ ನಮ್ಮಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ ಪ್ಲಾಸ್ಮಾ ಇರುತ್ತೆ ಪ್ಲೇಟ್ಲೆಟ್ಸ್ ಇರುತ್ತೆ ಸೊ ಈ ವೈಟ್ ಬ್ಲಡ್ ಸೆಲ್ಸ್ ನಮ್ಗೆ ಆರ್ಮಿ ಅಂತ ನಮ್ದು ಡಿಫೆನ್ಸ್ ಮೆಕ್ಯಾನಿಸಮ್ ಹೋಗುತ್ತೆ ಎಲ್ಲಿ ಏನಾದ್ರೂ ಎಕ್ಸ್ಟರ್ನಲ್ ಯಾರಾದ್ರೂ ಬಂದ್ರೆ ಹೋಗಿ ಹೋಗಿ ಗುಡ್ಡಾಡತ್ತೆ ಹೋಗ್ಬಿಟ್ಟು ಮತ್ತೆ ಅದನ್ನ ಹೋಗ್ಬಿಟ್ಟು ಅದನ್ನ ಸಾಯಿಸುತ್ತೆ ನಮ್ಮ ಬಾಡಿ ಒಳಗಡೆ ಬರದೇ ಇರೋಂಗೆ ಅದು ಪ್ರಿವೆಂಟ್ ಮಾಡುತ್ತೆ ಬಟ್ ಇದು ಕ್ಯಾನ್ಸರ್ ಬಂದಾಗ ಕ್ಯಾನ್ಸರ್ ನಮ್ಮ ಸೆಲ್ ತಾನೆ ಹೊರಗಿನ ಆರ್ಗಾನಿಸಮ್ ಆಚೆ ಕಡೆಯಿಂದ ಯಾರು ಸೊಳ್ಳೆ ಬಂದು ಕಚ್ಚಿರೋದ ಅಲ್ಲ ನಮ್ಮ ಸೆಲ್ಲೇ ಇವಾಗ ನಮ್ಮ ಕೈಯಲ್ಲಿ ಹೊಟ್ಟೆನಲ್ಲಿ ಯಾವುದೋ ಒಂದು ಸೆಲ್ ಇದೆ ಅದು ಡೆತ್ ಫೇಸ್ ನ ಬೈಪಾಸ್ ಮಾಡಿದೆ ಅದು ರಿಪ್ರೊಡಕ್ಟಿವ್ ಫೇಸ್ ಅಲ್ಲೇ ಇದೆ ನಮ್ ವೈಟ್ ಬ್ಲಡ್ ಸೆಲ್ ಗೆ ಗೊತ್ತೇ ಆಗಲ್ಲ ಹೊರಗಿಂದ ಯಾರು ಬಂದಿಲ್ವಲ್ಲ ನಮ್ಮವನೇ ತಾನೆ ನಾನು ದಿನಾನು ಅವನು ನೋಡ್ತಾ ಇದ್ದೀನಿ ಇವತ್ತು ನೋಡಿದ್ದೀನಿ ಅವನು ಡಬಲ್ ಆಗ್ತಾ ಇದ್ದಾನೆ ನಾಳೆ ನಾಲ್ಕು ಆಗ್ತಾ ಇದ್ದಾನೆ ಟ್ರಿಪಲ್ ಆಗ್ತಾ ಇದ್ದಾನೆ ಎಂಟು ಸದಿ ಆಗ್ತಾ ಇದ್ದಾನೆ ಹತ್ತು ಸದಿ ಆಗ್ತಾ ಇದ್ದಾನೆ ಬಟ್ ನಮ್ಮವನೇ ಅವನು ಹೊರಗಿನವನಲ್ಲ ಸೊ ನಾನು ಅವನ ಮೇಲೆ ಏನು ಆಕ್ಷನ್ ತಗೊಳಲ್ಲ ಅದೇನಾಗತ್ತೆ ಹಂಗೆ ಅದು ದೊಡ್ಡದಾಗ್ತಾ ಆಗತ್ತೆ ಒಂದು ಎರಡಾಗತ್ತೆ ಎರಡು ನಾಲ್ಕು ಆಗತ್ತೆ ನಾಲ್ಕು ಎಂಟು ಎಂಟಾಗತ್ತೆ ಎಂಟು ಇದೇ ತರ ಇವಾಗ ಒಂದು ಎರಡಾಗಕ್ಕೆ ಸುಮಾರು ಹತ್ತು ದಿನ ತಗೊಳತ್ತೆ ಅನ್ಕೊಳ್ಳಿ ಆತರ ಆಗಿ ಒಂದು ಲಕ್ಷ ಆಗತ್ತೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅದೊಂದು ಹತ್ತು ಲಕ್ಷ ಆಗುತ್ತೆ ಒಂದು ಲಕ್ಷ ಆಗುತ್ತೆ ಆ ಒಂದು ಲಕ್ಷ ಎರಡು ಲಕ್ಷ ಆಗಕ್ಕೆ ಹತ್ತೇ ದಿನ ಬೇಕು ಎರಡು ಲಕ್ಷ ಡಬಲ್ ಆಗಿ ನಾಲ್ಕು ಲಕ್ಷ ಆಗಕ್ಕೆ ಹತ್ತೇ ದಿನ ಬೇಕು ಸೊ ಬರ್ತಾ ಬರ್ತಾ ಅದು ಡಬಲ್ ಆಗ್ತಾ ಆಗ್ತಾ ಕಡಿಮೆ ಸಮಯದಲ್ಲಿ ವಿತ್ ಇನ್ ಎ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅದು ಬಹಳ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾದಾಗ ಅದು ಆಲ್ರೆಡಿ ದೊಡ್ಡದಾಗ್ಬಿಟ್ಟಿರುತ್ತೆ ಆಮೇಲೆ ನೀವು ಏನ್ ಮಾಡಿದ್ರು ಅದು ಬಹಳ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುತ್ತೆ ನೀವು ಎಷ್ಟೇ ಬೇಗ ಚಿಕಿತ್ಸೆ ತಗೊಂಡ್ರು ಅದು ಫಾಸ್ಟ್ ಆಗಿ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೆ ಕ್ಯಾನ್ಸರ್ನ ನಾವು ಬಹಳ ಮುಂಚಿತವಾಗಿ at a very early stage we should catch the disease so there are basically four stages that we generally bere bere tara adana now divide martidi but at a very large and a very macro level na helbeku andre it is divided into four stages stage 1 2 3 and 4 1 and 2 nalli one nalli locally seemitavagirutte it will be localized aage spread agiruttu ಬೇರೆ ಆರ್ಗನ್ಸ್ ಗೆ ಸ್ಪ್ರೆಡ್ ಆಗಿರುತ್ತೆ ಎರಡನೇದು ಅಂದ್ರೆ ಸ್ವಲ್ಪ ಆಚೆ ಹೊರಡಕ್ಕೆ ಹೋಗಿರುತ್ತೆ ಮೂರನೇದು ಅಂದ್ರೆ ಬಾಡಿನಲ್ಲಿ ವಿವಿಧ ಜಾಗ ಅಂಗಾಂಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ ನಾಲ್ಕನೇ ಸ್ಟೇಜು ಅಂದ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಬಾಡಿ ಇಡೀ ಬಾಡಿ ಕ್ಯಾನ್ಸರ್ ಬೆನ್ನು ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಮೂಳೆಗಳೆಲ್ಲ ಕ್ಯಾನ್ಸರ್ ಹಂಗಾಗ್ಬಿಟ್ಟು ಅದು ಲಾಸ್ಟ್ ಸ್ಟೇಜ್ ಆವಾಗ ನಾವೇನು ಮಾಡಕ್ ಆಗಲ್ಲ ಜನರಲಿ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಕ್ಯಾನ್ಸರ್ ಅಂದ್ರೆ ಅದು ಒಂದು ಕಾಯಿಲೆ ಅಲ್ಲ ಇವಾಗ ನಮ್ಮ ಎಲ್ಲ ಆರ್ಗನ್ಸ್ಗೂ ಕ್ಯಾನ್ಸರ್ ಬರುತ್ತೆ ಹಾರ್ಟ್ ಒಂದು ಮಿಂಟಿಗೆ ಹಾರ್ಟ್ ಕ್ಯಾನ್ಸರ್ ಬಹಳ ರೇರು ಕಣ್ಣಿಗೂ ಬರುತ್ತೆ ಕ್ಯಾನ್ಸರ್ ಹೊಟ್ಟೆಗೂ ಬರುತ್ತೆ ಲಿವರ್ಗೂ ಬರುತ್ತೆ ಪ್ಯಾನ್ಕ್ರಿಯಾಸ್ಗೂ ಬರುತ್ತೆ ಬೋನ್ಸ್ಗೂ ಬರುತ್ತೆ ಎಲ್ಲ ಇಲ್ಲಿ ಸ್ಕಿನ್ಗೆ ಬರುತ್ತೆ ಎಲ್ಲದಕ್ಕೂ ಕ್ಯಾನ್ಸರ್ ಬರುತ್ತೆ ಬಟ್ ಒಂದು ಕ್ಯಾನ್ಸರ್ ಇನ್ನೊಂದು ಕ್ಯಾನ್ಸರ್ ತರ ಇರಲ್ಲ ಇವಾಗ ಸ್ತನದ ಕ್ಯಾನ್ಸರ್ ಅಂತೀವಿ ಬ್ರೆಸ್ಟ್ ಕ್ಯಾನ್ಸರ್ ಏನ್ ಹೇಳ್ತೀವಿ
ಅದೇ ಸುಮಾರು 20 ತರ ಇದೆ ಒಂದು ಕ್ಯಾನ್ಸರ್ ಇನ್ನೊಂದು ತರ ಇರಲ್ಲ ಒಂದು ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ನೊಂದು ತರ ಇರಲ್ಲ ಸೋ ಅದಕ್ಕೆ ಬೇರೆ ತರ ಅದಕ್ಕೆ ನೋಡೋದು ಅದಕ್ಕೆ ಬೇರೆ ತರ ಟ್ರೀಟ್ಮೆಂಟ್ ಅದಕ್ಕೆ ಬೇರೆ ತರ ಡಯಾಗ್ನೋಸಿಸ್ ಅದಕ್ಕೆ ಬೇರೆ ತರ ಔಷಧಿ ಕಂಪ್ಲೀಟ್ಲಿ ಡಿಫರೆಂಟ್ ಸೋ ಯಾರಾದರೂ ಹೇಳಿದ್ರೆ ಕ್ಯಾನ್ಸರ್ ಅಂದ್ರೆ ಒಂದು ಔಷಧಿ ಕೊಟ್ಟಿ ಸರಿ ಹೋಗ್ತಾನೆ ಅಲ್ಲ ಸರಿ ಹೋಗಲ್ಲ ಪ್ರತಿ ಕ್ಯಾನ್ಸರ್ ಗೂ ಬೇರೆ ತರ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ 20 ತರ ಕ್ಯಾನ್ಸರ್ ಗಳಿವೆ ಒಂದು ಕ್ಯಾನ್ಸರ್ ಬೇರೆ ಇನ್ನೊಂದು ಕ್ಯಾನ್ಸರ್ ಬೇರೆ ಹಾಗೆ ಎಲ್ಲಾ ಕ್ಯಾನ್ಸರ್ ಗಳು ಬಾಯಲ್ಲಿ ಎಲ್ಲಾ ಕ್ಯಾನ್ಸರ್ ಏನೇನಿದೆ ಕತ್ತತ್ರ ಇರ್ತಿದೆ ನಾಲ್ಗೆನಲ್ಲಿ ಇರುತ್ತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಬೇರೆ ಬೇರೆ ಕ್ಯಾನ್ಸರ್ ಗಳು ಒಂದೇ ಕ್ಯಾನ್ಸರ್ ಅಂತ ನೀವು ಹೇಳಕಾಗಲ್ಲ ಸೋ ಕ್ಯಾನ್ಸರ್ ಇಸ್ ನಾಟ್ ಒನ್ ಡಿಸೀಸ್ ಇಟ್ ಇಸ್ ಎ ಗ್ರೂಪ್ ಆಫ್ ಡಿಸೀಸಸ್ ಬಟ್ ಯಾವುದಾದ್ರೂ ಪೇಷಂಟ್ ಗೆ ಬಂದಾಗ ಒಂದೇ ಟೈಪ್ ಆಫ್ ಕ್ಯಾನ್ಸರ್ ಬರೋದು ಮತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಆಗುತ್ತೆ ನೋಡಬೇಕು ನಾವು ಆ ಅದಕ್ಕೆ ಡಯಾಗ್ನೋಸಿಸ್ ಮಾಡಬೇಕು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಸೋ ದಿಸ್ ಇಸ್ ಹೌ ಇಟ್ ಇಸ್ ಮತ್ತೆ ಅಂದ್ರೆ ಎಲ್ಲಾ ಕ್ಯಾನ್ಸರ್ ಒಂದೇ ತರ ಮಲ್ಟಿಪ್ಲೈ ಆಗಲ್ಲ ಕೆಲವು ಕ್ಯಾನ್ಸರ್ ಸ್ಲೋ ಆಗಿ ಮಲ್ಟಿಪ್ಲೈ ಆಗುತ್ತೆ ಸ್ಲೋ ಆಗಿ ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ಇವಾಗ ಒಂದು ಎರಡು ಆಗೋದು ನಾವು ಏನಂತೀವಿ ಡ್ಯೂಪ್ಲಿಕೇಶನ್ ಆರ್ ಮಲ್ಟಿಪ್ಲಿಕೇಶನ್ ಅಂತ ಏನಂತೀವಿ ಒನ್ ಬಿಕಮ್ಸ್ ಟೂ ಅದಾಗಕ್ಕೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಇಟ್ ಮೇ ಟೇಕ್ ಒನ್ ಇಯರ್ ಇಟ್ ಮೇ ಟೇಕ್ ಸಿಕ್ಸ್ ಮಂತ್ಸ್ ಇಟ್ ಮೇ ಟೇಕ್ ಏಟ್ ಮಂತ್ಸ್ ಸ್ಲೋ ಪ್ರೋಗ್ರೆಸಿಂಗ್ ಕ್ಯಾನ್ಸರ್ ಅಂತಾರೆ ಇನ್ ಕೆಲವು ಬಹಳ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಅದು ಮಲ್ಟಿಪ್ಲೈ ಆಗುತ್ತೆ ಸಿಕ್ಕಾಪಡೆ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ ಇನ್ ಕೆಲವು ಕ್ಯಾನ್ಸರ್ಸ್ ಏನ್ ಮಾಡುತ್ತೆ ಇವಾಗ ವೆರಿ ಗುಡ್ ಲೈಫ್ ಸ್ಟೈಲ್ ಅಂದ್ರೆ ಯಾವ ಸ್ಪೆಸಿಫಿಕ್ ಲೈಫ್ ಸ್ಟೈಲ್ Cells of the body grow out of control.